ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಡಿಕೆ ಸುರೇಶ್ ಸೋಲನ್ನ ಅನುಭವಿಸಿದ್ದಾರೆ. ಸೋಲನ್ನ ಅನುಭವಿಸಿದ ನಂತರದಲ್ಲಿ ಸೋಲಿಗೆ ಭಾವುಕರಾಗಿ ಮಾತಾಡಿದ್ದಾರೆ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಜೊತೆ ಒಂದು ಸಭೆಯನ್ನ ನಡೆಸಲಾಗಿತ್ತು. ಆ ಸಭೆಯಲ್ಲಿ ಕೃತಜ್ಞತಾ ಭಾವವನ್ನ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಮಾತಾಡ್ತಾ ಗದ್ಗದಿತರಾಗಿದ್ದಾರೆ, ಭಾವುಕರಾಗಿದ್ದಾರೆ. ಭಾವುಕರಾಗಿದ್ರೂ ಕೂಡ ಮುಂದೆ ಸುಮ್ಮನೆ ಕೂರೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಡಿ ಕೆ ಸುರೇಶ್ ಈ ಸಂದರ್ಭದಲ್ಲಿ ಹೇಳಿದ. ಯಾರು ಏನು ಬರ್ಬೇಕಾದಂತ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಇತ್ತು, ನಮ್ಮೂರು ಬರಲಿಲ್ಲ, ನಮ್ ಬೀದಿಗೆ ಬರಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸ ಕಾರ್ಯಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕಬೇಕು, ಬಾಳ್ಬೇಕು. ನಾನು ಆ ಕೆಲಸ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ. ಧೈರ್ಯವಾಗಿರಿ, ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ. ಯಾರ್ಯಾರು ಏನೇನು ಮಾಡಿದಾರೆ ಅದನ್ನೆಲ್ಲ